हेलो फ्रेंड्स, वेलकम टू स्पर्धा चैंपियन। फ्रेंड्स, वीडियोदल्ली नानु एप्रिल 22 इंपॉर्टेंट करेंट अफेयर्स बगे डिस्कशन मार्तीनि। नीवेनादरू फर्स्ट टाइम नम्म चानल ना विजिट मार्तिद्रे नम्म चानल ना सब्सक्राइब मार्कोळ्ळि, हागे नम्म एल्ल वीडियोगळ नोटिफिकेशन गागि बेल ऐकान मेले क्लिक माडि। What is the rank of India in the World Press Freedom Index 2021? विश्व पत्रिका स्वातंत्र्य सूचक 2021 भारत स्थानवेनु? फ्रेंड्स, इदक्के करेक्ट आंसर ऑप्शन बी 142ने स्थान। 2021 एप्रिल 20 बिडुगडेयाद इत्तीचिन विश्व पत्रिका स्वातंत्र्य सूचक 2021 ಭಾರತವು 180 ದೇಶಗಳಲ್ಲಿ 142ನೇ ಸ್ಥಾನದಲ್ಲಿದೆ। 2020 ರಲ್ಲಿ ಭಾರತವು 142ನೇ ಸ್ಥಾನದಲ್ಲಿದ್ದಿತ್ತು। 180 ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿನ ಪತ್ರಿಕಾ ಸ್ವಾತಂತ್ರ್ಯದ ಪರಿಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲು ಅಂತಾರಾಷ್ಟ್ರೀಯ ಪತ್ರಿಕೋದ್ಯಮ ಲಾಭರಹಿತ ಸಂಸ್ಥೆ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅಥವಾ ಆರ್ಎಸ್ಎಫ್ ಪ್ರತಿ ವರ್ಷ ಈ ಸೂಚಕವನ್ನು ಪ್ರಕಟಿಸುತ್ತದೆ। ಐದನೇ ವರ್ಷದ ಓಟದಲ್ಲಿ ನಾರ್ವೆ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ, ಹಾಗೆ ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಕ್ರಮವಾಗಿ ಎರಡನೇ ಮತ್ತು ಮೂರನೇ ಸ್ಥಾನದಲ್ಲಿದೆ, ಹಾಗೆ ಎರಿಟ್ರಿಯಾ ಸೂಚಕದ ಕೆಳಭಾಗದಲ್ಲಿ 180ನೇ ಸ್ಥಾನದಲ್ಲಿದೆ। ವಿಚ್ ಡೇ ಇನ್ ಇಂಡಿಯಾ ಇಸ್ ಅಬ್ಸರ್ವ್ಡ್ ಆಸ್ ದಿ ಸಿವಿಲ್ ಸರ್ವಿಸಸ್ ಡೇ? ಭಾರತದಲ್ಲಿ ಯಾವ ದಿನವನ್ನು ನಾಗರಿಕ ಸೇವೆಗಳ ದಿನ ಎಂದು ಕರೆಯಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಏಪ್ರಿಲ್ 21। ಭಾರತದಲ್ಲಿ ಪ್ರತಿ ವರ್ಷ ಏಪ್ರಿಲ್ 21 ರಂದು ನಾಗರಿಕ ಸೇವೆಗಳ ದಿನವೆಂದು ಆಚರಿಸಲಾಗುತ್ತದೆ। ಎಲ್ಲಾ ನಾಗರಿಕ ಸೇವಕರು ಸಮಾಜಕ್ಕೆ ಮಾಡಿದ ಸೇವೆಗಾಗಿ ಮತ್ತು ನಾಗರಿಕ ಸೇವಕರಿಗೆ ನಾಗರಿಕರ ಕಾರಣಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ತಮ್ಮ ಬದ್ಧತೆಗಳನ್ನು ನವೀಕರಿಸಿದ ದಿನಕ್ಕೆ ಧನ್ಯವಾದಗಳನ್ನು ಸೂಚಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ। ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 1947 ರಲ್ಲಿ ದೆಹಲಿಯ ಮೆಟ್ಕಾಲ್ಸ್ ಹೌಸ್ ನಲ್ಲಿ ಆಡಳಿತ ಸೇವೆಗಳ ಅಧಿಕಾರಿಗಳ ಪ್ರೊಬೇಷನರ್ ಗಳನ್ನು ಉದ್ದೇಶಿಸಿ ಮಾತನಾಡಿದ ದಿನದ ನೆನಪಿಗಾಗಿ ಏಪ್ರಿಲ್ 21 ಈ ದಿನವನ್ನು ಆಯ್ಕೆ ಮಾಡಲಾಗಿದೆ। ವೆನ್ ಇಸ್ ದಿ ವರ್ಲ್ಡ್ ಕ್ರಿಯೇಟಿವಿಟಿ ಅಂಡ್ ಇನ್ನೋವೇಷನ್ ಡೇ ಸೆಲೆಬ್ರೇಟೆಡ್ ಗ್ಲೋಬಲಿ? ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಏಪ್ರಿಲ್ 21। ಪ್ರತಿ ವರ್ಷ ಏಪ್ರಿಲ್ 21 ರಂದು ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಸಮಸ್ಯೆ ಪರಿಹರಿಸುವಲ್ಲಿ ಸೃಜನಶೀಲತೆ ಮತ್ತು ನಾವೀನ್ಯತೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ, ಹಾಗೆ ವೈಯಕ್ತಿಕ ಮತ್ತು ಗುಂಪು ಮಟ್ಟದಲ್ಲಿ ಸೃಜನಶೀಲ ಬಹುಶಿಸ್ತೀಯ ಚಿಂತನೆಯನ್ನು ಇದು ಪ್ರೋತ್ಸಾಹಿಸುತ್ತದೆ। ವಿಶ್ವಸಂಸ್ಥೆಯು ಏಪ್ರಿಲ್ 2017 ರಲ್ಲಿ ಈ ದಿನವನ್ನು ಗುರುತಿಸಿತು। ಆರ್‌ಬಿಐ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ಅ 6 ಮೆಂಬರ್ ಪ್ಯಾನೆಲ್ ಟು ರಿವ್ಯೂ ದಿ ವರ್ಕಿಂಗ್ ಆಫ್ ಅಸೆಟ್ ರಿಸ್ಕ್ ರಿಕನ್ಸ್ಟ್ರಕ್ಷನ್ ಕಂಪನೀಸ್। ಹೂ ಇಸ್ ದಿ ಹೆಡ್ ಆಫ್ ದಿಸ್ ಪ್ಯಾನೆಲ್? ಆಸ್ತಿ ಪುನರ್ನಿರ್ಮಾಣ ಕಂಪನಿಗಳ ಕಾರ್ಯಗಳನ್ನು ಪರಿಶೀಲಿಸಲು ಆರ್‌ಬಿಐ 6 ಸದಸ್ಯರ ಸಮಿತಿಯನ್ನು ರಚಿಸಿದೆ, ಈ ಫಲಕದ ಮುಖ್ಯಸ್ಥರು ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಸುದರ್ಶನ್ ಸೇನ್। ಹಣಕಾಸು ವಲಯದ ಪರಿಸರ ವ್ಯವಸ್ಥೆಯಲ್ಲಿನ ಆಸ್ತಿ ಪುನರ್ನಿರ್ಮಾಣ ಕಂಪನಿಗಳ ಕಾರ್ಯಗಳ ಸಮಗ್ರ ಪರಿಶೀಲನೆ ನಡೆಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 6 ಸದಸ್ಯರ ಸಮಿತಿಯನ್ನು ರಚಿಸಿದೆ, ಈ ಸಮಿತಿಯ ಅಧ್ಯಕ್ಷತೆಯನ್ನು ಆರ್‌ಬಿಐನ ಮಾಜಿ ಕಾರ್ಯನಿರ್ವಾಹಕ ನಿರ್ದೇಶಕ ಸುದರ್ಶನ್ ಸೇನ್ ವಹಿಸಲಿದ್ದಾರೆ। ಪದ್ಮಶ್ರೀ ವಿಜೇತ 107 ವರ್ಷದ ಗಂಜಂ ವೆಂಕಟ ಸುಬ್ಬಯ್ಯ ನಿಧನರಾದರು, ಇವರು ಅನುಭವಿ ಬರಹಗಾರರಾಗಿದ್ದರು ಮತ್ತು ಯಾವ ಭಾಷೆಯಲ್ಲಿ ನಿಘಂಟುಕಾರರಾಗಿದ್ದರು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಕನ್ನಡ। ಹಿರಿಯ ಕನ್ನಡ ಬರಹಗಾರ ಗಂಜಮ್ಮ ವೆಂಕಟ ಸುಬ್ಬಯ್ಯ ಅವರು ವ್ಯಾಕರಣ ಸಂಪಾದಕ, ನಿಘಂಟು ಮತ್ತು ಸಾಹಿತ್ಯ ವಿಮರ್ಶಕರಾಗಿದ್ದರು। ಜಿ ವೆಂಕಟ ಸುಬ್ಬಯ್ಯನನ್ನು ಸಾಮಾನ್ಯವಾಗಿ ಅವರ ಸಾಹಿತ್ಯ ವಲಯಗಳಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಎಂದು ಕರೆಯಲಾಗುತ್ತಿತ್ತು। ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರು 12 ನಿಘಂಟುಗಳನ್ನು ಸಂಕಲಿಸಿದ್ದಾರೆ ಮತ್ತು ಸುಮಾರು 60 ಪುಸ್ತಕಗಳನ್ನು ಬರೆದಿದ್ದಾರೆ।
ವಿಚ್ ಪ್ಲೇಯರ್ ಹ್ಯಾಸ್ ಓನ್ ದಿ 2021 ಎಮಿಲಿಯಾ ರೊಮಾಗ್ನ ಎಫ್ ಒನ್ ಗ್ರ್ಯಾಂಡ್ ಪ್ರಿಕ್ಸ್? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ವೆಸ್ಟರ್ಪೆನ್. 2021 ಏಪ್ರಿಲ್ 18 ಇಟಲಿಯ ಇಮೋಲದಲ್ಲಿ ನಡೆದ ಎಮಿಲಿಯಾ ರೊಮಾಗ್ನ ಎಫ್ ಒನ್ ಗ್ರ್ಯಾಂಡ್ ಪ್ರಿಕ್ಸ್ 2021 ಅನ್ನು ಮ್ಯಾಕ್ಸ್ ವೆಸ್ಟರ್ಪೆನ್ ಅವರು ಗೆದ್ದುಕೊಂಡರು. ಇದು ಇವರ ಈ ಋತುವಿನ ಮೊದಲ ಗೆಲುವಾಗಿತ್ತು. ಹಾಗೆ ಈ ಓಟವು 2021 ಫಾರ್ಮುಲಾ ಒನ್ ವಿಶ್ವ ಚಾಂಪಿಯನ್ಶಿಪ್ ನ ಎರಡನೇ ಸುತ್ತಿನ ಪಂದ್ಯವಾಗಿತ್ತು. 7 ಬಾರಿಯ ಫಾರ್ಮುಲಾ ಒನ್ ಚಾಂಪಿಯನ್ ಲೆವಿಸ್ ಹ್ಯಾಮಿಲ್ಟನ್ ಮರ್ಸಿಡಿಸ್ ತಂಡದ ಸಹ ಆಟಗಾರ ವಾಲ್ಟೆರಿ ಬಾಟಸ್ ಅವರ ಅಪಘಾತ ಮತ್ತು ಹಾನಿಯ ನಂತರ ಎರಡನೇ ಸ್ಥಾನವನ್ನು ಪಡೆದರು. ಹಾಗೆ ಲ್ಯಾಂಡೋ ನಾರ್ವಿಸ್ ಅವರು ಮೂರನೇ ಸ್ಥಾನವನ್ನು ಪಡೆದರು. ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ ದಿ ಫಸ್ಟ್ ಎವರ್ ಆನ್ಲೈನ್ ಎಕ್ಸಿಬಿಷನ್ ಆನ್ ರಾಮಾಯಣ ಟೈಟಲ್ ರಾಮಕಥಾ ದ ಸ್ಟೋರಿ ಆಫ್ ರಾಮ ಥ್ರೂ ಇಂಡಿಯನ್ ಮಿನಿಯೇಚರ್ಸ್. ದ ಎಕ್ಸಿಬಿಷನ್ ಶೋಕೇಸಸ್ ಹೌ ಮೆನಿ ಮಿನಿಯೇಚರ್ಸ್ ಪೇಂಟಿಂಗ್ ಕಲೆಕ್ಷನ್ಸ್ ಆಫ್ ದಿ ಗ್ರೇಟ್ ಎಪಿಕ್ ರಾಮಾಯಣದಂದು ರಾಮಕಥಾ ದಿ ಸ್ಟೋರಿ ಆಫ್ ರಾಮ ಥ್ರೂ ಇಂಡಿಯನ್ ಮಿನಿಯೇಚರ್ಸ್ ಎಂಬ ಶೀರ್ಷಿಕೆಯೊಂದಿಗೆ ಆನ್ಲೈನ್ ಸರ್ಕಾರ ಮೊದಲ ಬಾರಿಗೆ ಆನ್ಲೈನ್ ಪ್ರದರ್ಶನವನ್ನು ಪ್ರಾರಂಭಿಸಿದೆ. ಈ ಮಹಾಕಾವ್ಯದ ಎಷ್ಟು ಚಿಕ್ಕಣಿ ವರ್ಣಚಿತ್ರಗಳ ಸಂಗ್ರಹಗಳನ್ನು ಪ್ರದರ್ಶನಗಳು ತೋರಿಸುತ್ತದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 49. 2021 ಏಪ್ರಿಲ್ 18 ವಿಶ್ವ ಪರಂಪರೆಯ ದಿನಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ಶ್ರೀ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರು ರಾಮಾಯಣದ ಮಹರ್ಷಿ ವಾಲ್ಮೀಕಿಯ ಮಹಾಕಾವ್ಯದ ಮೊದಲ ಆನ್ಲೈನ್ ಪ್ರದರ್ಶನವನ್ನು ವಾಸ್ತವಿಕವಾಗಿ ಉದ್ಘಾಟಿಸಿದರು. ಆನ್ಲೈನ್ ಪ್ರದರ್ಶನಕ್ಕೆ ರಾಮಕಥಾ ದಿ ಸ್ಟೋರಿ ಆಫ್ ರಾಮ ಥ್ರೂ ಇಂಡಿಯನ್ ಮಿನಿಯೇಚರ್ಸ್ ಎಂದು ಹೆಸರಿಸಲಾಗಿದೆ. ಇದು 17ರಿಂದ 19ನೇ ಶತಮಾನದವರೆಗೆ ಭಾರತದ ವಿವಿಧ ಕಲಾಶಾಲೆಗಳಿಂದ 49 ಚಿಕ್ಕಣಿ ವರ್ಣಚಿತ್ರಗಳ ಸಂಗ್ರಹಗಳನ್ನು ಪ್ರದರ್ಶಿಸುತ್ತದೆ. ಇಂಡಿಯಾ ಹ್ಯಾಸ್ ಸೈನ್ಡ್ ಅ ಟೆಕ್ನಿಕಲ್ ಕೋಆಪರೇಷನ್ ಅಗ್ರಿಮೆಂಟ್ ವಿತ್ ವಿಚ್ ಕಂಟ್ರಿ ಟೈಟಲ್ಡ್ ಸಿಟೀಸ್ ಕಾಂಬ್ಯಾಟಿಂಗ್ ಪ್ಲಾಸ್ಟಿಕ್ ಎಂಟರಿಂಗ್ ದಿ ಮೆರೀನ್ ಎನ್ವಿರಾನ್ಮೆಂಟ್. ಸಮುದ್ರ ಪರಿಸರಕ್ಕೆ ಪ್ರವೇಶಿಸುವ ಪ್ಲಾಸ್ಟಿಕ್ ಅನ್ನು ಎದುರಿಸುವ ನಗರಗಳು ಎಂಬ ಶೀರ್ಷಿಕೆಯೊಂದಿಗೆ ತಾಂತ್ರಿಕ ಸಹಕಾರ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ. ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಜರ್ಮನಿ. ನವದೆಹಲಿಯಲ್ಲಿ ನಡೆದ ವಾಸ್ತವ ಸಮಾರಂಭದಲ್ಲಿ 2021 ಏಪ್ರಿಲ್ 19 ಸಮುದ್ರ ಪರಿಸರಕ್ಕೆ ಪ್ಲಾಸ್ಟಿಕ್ ಪ್ರವೇಶಿಸುವುದನ್ನು ತಡೆಗಟ್ಟುವ ಅಭ್ಯಾಸಗಳನ್ನು ಹೆಚ್ಚಿಸುವ ತಾಂತ್ರಿಕ ಸಹಕಾರಕ್ಕಾಗಿ ಭಾರತ ಮತ್ತು ಜರ್ಮನಿ ಸರ್ಕಾರ ಸಹಿ ಹಾಕಿದೆ. ನಗರ ಪರಿಸರಕ್ಕೆ ಪ್ಲಾಸ್ಟಿಕ್ ಪ್ರವೇಶಿಸುವ ನಗರಗಳು ಎಂಬ ಯೋಜನೆಯು 3.5 ವರ್ಷಗಳ ಅವಧಿಗೆ ಜಾರಿಗೆ ಬರಲಿದೆ. Often referred to as father of Indian banking reforms, named the former governor of RBI who has passed away recently. ಭಾರತೀಯ ಬ್ಯಾಂಕಿಂಗ್ ಸುಧಾರಣೆಗಳ ಪಿತಾಮಹ ಎಂದು ಕರೆಯಲ್ಪಡುವ ಆರ್ಬಿಐನ ಯಾವ ಮಾಜಿ ಗವರ್ನರ್ ಇತ್ತೀಚೆಗೆ ನಿಧನರಾದರು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಮೈದವೋಲು ನರಸಿಂಹಂ. ಭಾರತದ ಮಾಜಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಮೈದವೋಲು ನರಸಿಂಹಂ ನಿಧನರಾಗಿದ್ದಾರೆ. ಇವರನ್ನು ಭಾರತೀಯ ಬ್ಯಾಂಕಿಂಗ್ ಸುಧಾರಣೆಗಳ ಪಿತಾಮಹ ಎಂದು ಕರೆಯಲಾಗುತ್ತಿತ್ತು. ಇವರು ಆರ್ಬಿಐನ 13ನೇ ಗವರ್ನರ್ ಆಗಿದ್ದರು ಮತ್ತು ಮೇ 2, 1977 ನವೆಂಬರ್ 30, 1977 ಸೇವೆ ಸಲ್ಲಿಸಿದ್ದರು. ದ SPO2 ಆರ್ ಬ್ಲಡ್ ಆಕ್ಸಿಜನ್ ಸ್ಯಾಚುರೇಷನ್ ಸಪ್ಲಿಮೆಂಟಲ್ ಆಕ್ಸಿಜನ್ ಡೆಲಿವರಿ ಸಿಸ್ಟಮ್ ಹ್ಯಾಸ್ ರೀಸೆಂಟ್ಲಿ ಬೀನ್ ಲಾಂಚ್ಡ್ ಫಾರ್ ಇಂಡಿಯನ್ ಸೋಲ್ಜರ್ ಅಂಡ್ ಕೋವಿಡ್ ಪೇಷಂಟ್ಸ್. ದ ಸಿಸ್ಟಮ್ ಹ್ಯಾಸ್ ಬೀನ್ ಡೆವಲಪ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್? ಭಾರತೀಯ ಸೈನಿಕರು ಮತ್ತು ಕೋವಿಡ್ ರೋಗಿಗಳಿಗಾಗಿ SPO2 ಅಥವಾ ಬ್ಲಡ್ ಆಕ್ಸಿಜನ್ ಸ್ಯಾಚುರೇಷನ್ ಪೂರಕ ಆಮ್ಲಜನಕ ವಿತರಣಾ ವ್ಯವಸ್ಥೆಯನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ. ಈ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ DRDO. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಥವಾ DRDO SPO2 ಆಧಾರಿತ ಆಮ್ಲಜನಕ ಸ್ಯಾಚುರೇಷನ್ ಪೂರಕ ಆಕ್ಸಿಜನ್ ವಿತರಣಾ ವ್ಯವಸ್ಥೆ ಎಂಬ ವಿಶಿಷ್ಟ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಎಕ್ಸ್ಟ್ರೀಮ್ ಹೈ ಆಲ್ಟಿಟ್ಯೂಡ್ ಪ್ರದೇಶಗಳಲ್ಲಿ ಹೋರಾಡುವ ಭಾರತೀಯ ಸೇನಾ ಸೈನಿಕರಿಗೆ ಮತ್ತು ಮಧ್ಯಮ ಕೋವಿಡ್ 19 ರೋಗಿಗಳಿಗೆ ಸ್ವಯಂಚಾಲಿತ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ.
ಎಸ್ಪಿಒಟು ಅನ್ನು ಡಿಆರ್ಡಿಒದ ಬೆಂಗಳೂರಿನ ಡಿಫೆನ್ಸ್ ಬಯೋ ಎಂಜಿನಿಯರಿಂಗ್ ಮತ್ತು ಎಲೆಕ್ಟ್ರೋ ಮೆಡಿಕಲ್ ಲ್ಯಾಬೊರೇಟರಿ ಅಭಿವೃದ್ಧಿಪಡಿಸಿದೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಫಸ್ಟ್ ಕ್ವಶನ್, ದ ಪಾಪ್ಯುಲೇಷನ್ ಮಿತ್ ಪುಸ್ತಕದ ಲೇಖಕರು ಯಾರು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಎಸ್ ವೈ ಕ್ವಾರಿಶಿ. ಸೆಕೆಂಡ್ ಕ್ವಶನ್, ಚೀನೇಶ್ವರ ಜಲಪಾತವು ಭಾರತದ ಯಾವ ರಾಜ್ಯದಲ್ಲಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಉತ್ತರಾಖಂಡ್. ಇಂದಿನ ಪ್ರಶ್ನೆ ಫಸ್ಟ್ ಕ್ವಶನ್, ನಾಮದಾಫ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಸೆಕೆಂಡ್ ಕ್ವಶನ್, ಜ್ಞಾನಪೂತಿ ಮಸೀದಿ ಯಾವ ನಗರದಲ್ಲಿದೆ?